ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ಪಂಥಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ವಿಡಿಯೋ ಭಾಗ ಒಂದು ಇದರ ಒಂದು ಸರಣಿ ತರಗತಿಗಳು ಇನ್ನು ಮುಂದೆ ಈ ಒಂದು ಚಾನಲಿಂದ ನಿಮಗೆ ಲಭ್ಯ ಇರುತ್ತೆ ನಿಮ್ಮ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳು ಈ ಒಂದು ತಯಾರಿಗೆ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂತಹ ಮತ್ತು ಪ್ರಯೋಜನಕಾರಿ ಯಾಕೆಂದರೆ ನೀವು ಓದಿ ಐಲೈಟ್ಸನ್ನು ಮಾಡ್ಕೊಳ್ಳಿಕ್ಕಾಗಲ್ಲ ಹಾಗಾಗಿ ನಾನು ಪುಸ್ತಕಗಳಲ್ಲಿ ಮತ್ತು ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರಬಹುದಾದ ಸಂಭವನೀಯ ಒಂದು ಪ್ರಶ್ನೆಗಳನ್ನು ಹಿಡಿದು ಪ್ರಶ್ನೆಗಳಿಗೆ ಒಂದು ಉತ್ತರಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ ಇದೀಗ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿದಲ್ಲಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ಅಂತ ಹೇಳ್ತಾ ಮೊದಲಿಗೆ ನೋಡೋಣ ಶೈಕ್ಷಣಿಕ ಮನೋವಿಜ್ಞಾನ ಅದಕ್ಕೆ ಮುಂಚೆ ಮನೋವಿಜ್ಞಾನ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಕಲಿಬೇಕಾಗತ್ತೆ ಬಹಳ ಇಂಪಾರ್ಟೆಂಟ್ ಇದು ಯಾವಾಗಲೂ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಮುಖ ಅಂಶ ಮನೋವಿಜ್ಞಾನ ಎಂದರೇನು ಅಂದರೆ ಮನೋವಿಜ್ಞಾನದ ಅರ್ಥ ಏನು ಅಂತ ನೋಡೋದಾದರೆ ಅದು ಸೈಕಾಲಜಿ ಅಂತಕ್ಕಂಥ ಒಂದು ಇಂಗ್ಲೀಷ್ ಪದದಿಂದ ಬಂದಿದೆ ಸೊ ನೀವು ಕೇಳಿರ್ಬೋದು ಸೈಕಾಲಜಿ ಅಂತ ಸೊ ಸೈಕೆ ಪ್ಲಸ್ ಲಾಗಸ್ ಅಥವಾ ಲಾಗ್ ಅಂತೇಳಿ ಕರಿತೀವಿ ಸೈಕಾಲಜಿ ಇಲ್ಲಿ ಎರಡು ಪದಗಳಿಂದ ಕೂಡಿದ ಒಂದು ಪದ ಆಗಿದೆ ಇದನ್ನು ನಾವು ಆತ್ಮದ ಅಧ್ಯಯನ ಅಂತ ಕರಿತೀವಿ ಸೈಕಾಲಜಿ ಅಂದರೆ ಏನು ಆತ್ಮದ ಅಧ್ಯಯನ ಅಂತ ನಿಮಗೆ ಹೇಳ್ಬೋದು ಸೊ ಪರೀಕ್ಷೆಗಳಲ್ಲಿ ನಿಮಗೆ ಯಾವ ರೀತಿ ಬೇಕಾದರೂ ಪ್ರಶ್ನೆಯನ್ನು ಕೇಳ್ಬೋದು ಮನೋವಿಜ್ಞಾನ ಪದದ ಮೂಲ ಅರ್ಥ ಏನು ಅಂತ ಕೇಳೋದಾದರೆ ಆತ್ಮದ ಅಧ್ಯಯನ ಇದರಲ್ಲಿ ನಂತರ ಏನಾಯಿತು ಇದು ಆತ್ಮದ ಅಧ್ಯಯನ ಓಕೆ ಈಗ ನಂತರದ ದಿನಗಳಲ್ಲಿ ಈ ಒಂದು ಸೈಕಾಲಜಿಯನ್ನು ನಾವು ಯಾವ ರೀತಿ ಕರಿತಿದ್ದೀವಿ ಅಂತ ನೋಡೋದಾದರೆ ಆತ್ಮದ ಅಧ್ಯಯನ ಅಂತ ಮೊದಲಿಗೆ ಕರೆದರು ಆ ನಂತರ ಅದನ್ನು ಮನಸ್ಸಿನ ಅಧ್ಯಯನ ಅಂತ ಕರೆದ್ರು ಹಾಗೆ ನಂತರ ಅದನ್ನು ಪ್ರಜ್ಞೆಯ ಅಧ್ಯಯನ ಅಂತ ಹೇಳಿದ್ರು ಬಟ್ ಈಗ ಅದನ್ನು ವರ್ತನೆಯ ವಿಜ್ಞಾನ ಮನೋವಿಜ್ಞಾನ ಅಂತ ಹೇಳಿದ್ರೆ ವರ್ತನೆಯ ವಿಜ್ಞಾನ ಅಂತೇಳಿ ಕರಿತೀವಿ ಬಹಳ ಇಂಪಾರ್ಟೆಂಟ್ ಇದನ್ನು ಆಲ್ಟರ್ನೇಟ್ ಆಗಿ ಸೀರೀಸ್ ಆಗು ಕೂಡ ಕೇಳ್ಬೋದು ಮೊದಲು ಯಾವುದು ನಂತರ ಯಾವುದು ಅಂತ ಆತ್ಮ ಅದನ್ನು ಕಳ್ಕೊಂಡು ಮನಸ್ಸು ಅದನ್ನು ಕೂಡ ಕಳ್ಕೊಂತು ಪ್ರಜ್ಞೆ ಅದು ಕೂಡ ಇಲ್ಲ ನಂತರ ವರ್ತನೆ ಈಗ ವರ್ತನೆಯಲ್ಲಿ ಕೂತಿರ್ತಕ್ಕಂಥದ್ದು ನೀವು ನೋಡಿರ್ಬೋದು ಹಾಗೆ ಮೊದಲು ಮನೋವಿಜ್ಞಾನವನ್ನ ತಾತ್ವಿಕತೆಯ ಆಧಾರದ ಮೇಲೆ ನಾವು ಏನು ಮಾಡಿದ್ವಿ ಅಂದರೆ ವರ್ಗೀಕರಣ ಮಾಡಿದ್ವಿ ಸೊ ತಾತ್ವಿಕತೆ ಅಂದಾಗ ನಿಮಗೆ ಗೊತ್ತಿರಬೇಕು ತತ್ವಶಾಸ್ತ್ರದ ತಳಹದಿಯ ಮೇಲೆ ಈ ಒಂದು ಮನೋವಿಜ್ಞಾನ ಅಂತಕ್ಕಂಥದ್ದು ಇತ್ತು ನಂತರ ಮನೋವಿಜ್ಞಾನ ಮೊದಲು ತತ್ವಶಾಸ್ತ್ರದ ತಳಹದಿಯನ್ನ ಹೊಂದಿತ್ತು ನಿಮಗೆಲ್ಲ ಗೊತ್ತು ಈಗ ಮನೋವಿಜ್ಞಾನದ ಒಂದು ರೂಪುರೇಷೆಗಳು ಸಾಕಷ್ಟು ಬದಲಾಗಿದ್ದಾವೆ ಆಗಲೇ ಹೇಳಿದೆ ಆತ್ಮದ ಅಧ್ಯಯನದಿಂದ ಪ್ರಾರಂಭವಾಗಿ ಈಗ ವರ್ತನೆಯ ಅಧ್ಯಯನದವರೆಗೆ ಮನೋವಿಜ್ಞಾನ ಬೆಳೆದು ಬಂದಿದೆ ಈ ಒಂದು ಮನೋವಿಜ್ಞಾನ ಏನಿದೆ ಮನೋವಿಜ್ಞಾನವನ್ನು ಮೊದಲು ವರ್ತನಾ ವಿಜ್ಞಾನ ಮತ್ತು ಸೈಕಾಲಜಿ ಅಂತಕ್ಕಂಥ ಒಂದು ಪದವನ್ನು ಬಳಸಿ ಕರೆದಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದರೆ ಅವರು ಜೆ ಬಿ ವ್ಯಾಟ್ಸನ್ರವರು ಸೊ ನಿಮ್ಗೆ ಕೇಳ್ಬೋದು ವರ್ತನಾ ವಿಜ್ಞಾನ ಎಂದು ಕರೆದ ಮೊದಲ ಮನೋವಿಜ್ಞಾನಿ ಯಾರಪ್ಪ ಅಂತ ಹೇಳಿದ್ರೆ ಜೆ ಬಿ ವ್ಯಾಟ್ಸನ್ ಹಾಗೆ ಸೈಕಾಲಜಿ ಅಂತಕ್ಕಂಥ ಪದವನ್ನು ಬಳಸಿರ್ತಕ್ಕಂಥವ್ರು ಕೂಡ ಜೆ ಬಿ ವ್ಯಾಟ್ಸನ್ರವರು ಇದನ್ನು ನೆನಪಿಟ್ಕೊಳ್ಳಿ ಪರೀಕ್ಷೆಯಲ್ಲಿ ಸಾಕಷ್ಟು ಬಾರಿ ನಿಮಗೆ ಪ್ರಶ್ನೆ ಇದು ಬಂದಿದೆ ನೇರವಾದ ಪ್ರಶ್ನೆಗಳು ಕೆಲವೊಮ್ಮೆ ಪರೀಕ್ಷೆಗಳಲ್ಲಿ ಬರುತ್ತೆ ಸೈಕಾಲಜಿ ಅಂತಕ್ಕಂಥ ಪದವನ್ನು ಮೊದಲು ಬಳಸಿದವರು ಯಾರು ಜೆ ಬಿ ವ್ಯಾಟ್ಸನ್ ಇನ್ನು ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡು ನಂತರ ಮನಸ್ಸನ್ನು ಕಳೆದುಕೊಂಡು ನಂತರ ಪ್ರಜ್ಞೆಯನ್ನು ಉಳಿಸಿಕೊಂಡಿದೆ ಅಂದರೆ ಪ್ರಜ್ಞೆವರೆಗೂ ಒಂದು ಅಧ್ಯಯನವನ್ನು ತಂದುಕೊಟ್ಟಿರ್ತಕ್ಕಂತಹ ಮನೋವಿಜ್ಞಾನ ಯಾರಪ್ಪ ಅಂದರೆ ಅದು ಉಡ್ವರ್ತ್ರವರು ರವರು ಸೊ ಉಡ್ವರ್ತು ಪ್ರಜ್ಞೆಯ ಅಧ್ಯಯನ ಅಂತ ಹೇಳಿದರು ಮನೋವಿಜ್ಞಾನ ಈಗ ಅದು ವರ್ತನೆಯ ಅಧ್ಯಯನವಾಗಿದೆ ಸೊ ಈಗ ಪ್ರಸ್ತುತ ಮನೋವಿಜ್ಞಾನ ಅಂತಕ್ಕಂಥದ್ದು ವರ್ತನೆಯ ಅಧ್ಯಯನ ಹಾಗೆ ಮನೋವಿಜ್ಞಾನ ಪದವನ್ನು ಮೊದಲಿಗೆ ಯಾವಾಗ ಬಳಸಿದ್ರು ಅಂದರೆ ಸಾವಿರದ ಐನೂರ ಎಪ್ಪತ್ತಾರರಲ್ಲಿ ಬಳಸಲಾಯಿತು ಇದು ಎರಡು ಪದಗಳಿಂದ ಕೂಡಿದೆ ಸೈಕಾಲಜಿ ಸೈಕೆಪ್ಲಸ್ ಲಾಗಸ್ ಅಂತಕ್ಕಂಥ ಎರಡು ಪದಗಳಿಂದ ಕೂಡಿದೆ ಇದೆಲ್ಲ ನಿಮಗೆ ಬೇಸಿಕ್ಕು ಬೇಕಾಗ್ತದೆ ಇನ್ನು ಆತ್ಮದ ಅಧ್ಯಯನವನ್ನು ಕೈಬಿಡಲು ಪ್ರಮುಖ ಕಾರಣ ಏನು ಅಂತ ನಿಮ್ಮನ್ನೇನಾದರೂ ಪ್ರಶ್ನೆಯನ್ನು ಕೇಳೋದಾದರೆ ವೈಜ್ಞಾನಿಕವಾಗಿ ಆತ್ಮವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಹಳ ಇಂಪಾರ್ಟೆಂಟ್ ಅದನ್ನು ನೆನಪಿಟ್ಕೊಳ್ಳಿ ವೈಜ್ಞಾನಿಕ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಆತ್ಮದ ನಿಜವಾದ ಅರ್ಥವನ್ನು ಹೊಂದಿಲ್ಲ ಯಾವುದು ಟ್ರೂ ಡೆಫಿನಿಷನ್ ಹೇಳಿ ಅಂದಾಗ ಯಾರು ಕೂಡ ಹೇಳಲಿಕ್ಕಾಗಲಿಲ್ಲ ಹಾಗಾಗಿ ಆತ್ಮದ ಅಧ್ಯಯನ ಅಂತಕ್ಕಂಥದ್ದನ್ನು ಕೈ ಬಿಡಲಿಕ್ಕೆ ಪ್ರಮುಖವಾದ ಕಾರಣಗಳು ಇವು ಆದವು ಹಾಗೆ ಮತ್ತೊಂದು ಪ್ರಮುಖವಾದಂಥ ಅಂಶ ಏನಪ್ಪಾ ಅಂದರೆ ಈ ಒಂದು ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ ಸೊ ಯಾರು ಅಂತ ಹೇಳಿದರೆ ಮನೋವಿಜ್ಞಾನದ ಪಿತಾಮಹ ಸಿಗ್ಮಂಡ್ ಫ್ರಾಯ್ಡ್ ರವರು ಸೊ ಸಿಗ್ಮಂಡ್ ಫ್ರಾಯ್ಡ್ ರವರನ್ನ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರಿತೀವಿ ಸೊ ಹಾಗೆಯೇ ಈ ಮನೋವಿಜ್ಞಾನವನ್ನು ನಾವು ಮುಂದುವರಿಸ್ತಾ ಅದರಲ್ಲಿ ಪಂಥಗಳ ಬಗ್ಗೆ ನಾವು ಮಾತಾಡೋಣ ಅದಕ್ಕೂ ಮುಂಚೆ ಈಗ ನಾನು ಆವಾಗಲಿಂದ ಹೇಳಿದೆ ನಿಮಗೆ ಪ್ರಜ್ಞೆಯ ಅಧ್ಯಯನ ಅಂತ ಹೇಳಿದೆ ಆತ್ಮ ಆಯಿತು ಮನಸ್ಸಾಯಿತು ಪ್ರಜ್ಞೆ ಪ್ರಜ್ಞೆ ಅಂತಲೂ ಕರಿತೀವಿ ಕೆಲವೊಮ್ಮೆ ಅದನ್ನು ಚೇತನಾವಸ್ಥೆ ಅಂತ ಕೂಡ ಕರಿತೀವಿ ಪ್ರಜ್ಞೆ ಅಂತಲೂ ಕರಿತೀವಿ ಚೇತನಾವಸ್ಥೆ ಅಂತ ಕರಿತೀವಿ ಅಥವಾ ಜಾಗೃತ ಸ್ಥಿತಿ ಅಂತ ಕೂಡ ಕರಿತೀವಿ ಸೊ ಇವೆಲ್ಲ ಪದಗಳು ಕೂಡ ಒಂದೇ ಆಗಿರೋದ್ರಿಂದ ನಿಮಗೆ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ನಾನು ಮೂರು ಪದಗಳನ್ನು ಕೊಟ್ಟಿರ್ತೀನಿ ಈ ಒಂದು ಚೇತನಾವಸ್ಥೆ ಅಥವಾ ಜಾಗೃತ ಸ್ಥಿತಿ ಅಥವಾ ಪ್ರಜ್ಞೆ ಬಗ್ಗೆ ಮೊದಲಿಗೆ ಪ್ರತಿಪಾದನೆಯನ್ನು ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಅದು ವಿಲಿಯಂ ಊಂಟ್ರವರು ಸೊ ವಿಲಿಯಂ ಊಂಟ್ ಈ ಒಂದು ಪದವನ್ನು ಅಂದರೆ ಚೇತನಾವಸ್ಥೆ ಅಥವಾ ಪ್ರಜ್ಞೆ ಅದರ ಬಗ್ಗೆ ಮಾತನಾಡಿರತಕ್ಕಂತಹ ಮೊದಲ ಮನೋವಿಜ್ಞಾನಿ ವಿಲಿಯಂ ಊಂಟ್ ವಿಲಿಯಂ ಊಂಟ್ರವ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಲಿಪ್ಜಿಗ್ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಮೊದಲ ಪ್ರಯೋಗವನ್ನು ಪ್ರಯೋಗಾಲಯವನ್ನು ತೆಗೆದಿರ್ತಕ್ಕಂತಹ ಮನೋವಿಜ್ಞಾನಿಗಳು ಕೂಡ ಅವರೇ ಎಲ್ಲವೂ ಅನುಭವಕ್ಕೆ ಬರುವಂಥ ಸ್ಥಿತಿ ಏನು ಈ ಪ್ರಜ್ಞೆ ಅಂದರೆ ಸೊ ಎಲ್ಲವೂ ಅನುಭವ ಈ ಗಾಳಿ ತಣ್ಣಗಿದೆ ಅಥವಾ ತುಂಬ ಸೆಕೆ ಇದೆ ಅಥವಾ ತುಂಬ ಒಂದು ದಾಹ ಆಗ್ತಾ ಇದೆ ಏನೋ ಒಂದು ಸುತ್ತಮುತ್ತ ಇರ್ತಕ್ಕಂಥವು ಅಥವಾ ಏನೋ ಶಬ್ದ ಬರ್ತಾ ಇದೆ ಅಥವಾ ಯಾವುದೇ ಒಂದು ಸ್ಥಿತಿ ಎಲ್ಲವೂ ಅನುಭವಕ್ಕೆ ಬರ್ತಾ ಇದೆ ಅಂತಂದಾಗ ಅದು ಪ್ರಜ್ಞೆ ಇದೆ ಅಂತ ಅನುಭವಕ್ಕೆ ಬಾರದೇ ಇರತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ಅನುಭವಕ್ಕೆ ಬರ್ತಾ ಇದೆ ಅರೆ ಪ್ರಜ್ಞೆ ನೋಡಿ ಪ್ರಜ್ಞೆ ಅರ ಪ್ರಜ್ಞೆ ಮತ್ತು ಸುಪ್ತ ಪ್ರಜ್ಞೆ ಮತ್ತು ಪ್ರಜ್ಞಾಹೀನತೆ ಪ್ರಜ್ಞೆ ಇಲ್ಲದೆ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಇದ್ದಾವೆ ಬಟ್ ಎಲ್ಲವೂ ಅನುಭವಕ್ಕೆ ಬರುತ್ತಿರುವ ಸ್ಥಿತಿಯೇ ಪ್ರಜ್ಞಾ ಸ್ಥಿತಿ ಅಥವಾ ಚೇತನಾವಸ್ಥೆ ಅಂತ ಕೂಡ ನಾವು ಹೇಳ್ಬೋದು ಹಾಗೆ ನಾವು ಮಾಡುತ್ತಿರುವ ಕೆಲಸ ಅಥವಾ ಯೋಚಿಸುತ್ತಿರುವ ಬಗ್ಗೆ ನಮಗೆ ಅರಿವಿದ್ದರೆ ಆ ಸ್ಥಿತಿಯನ್ನು ಸ್ಥಿತಿ ಅಂತ ಕರಿತೀವಿ ಅಥವಾ ಚೇತನ ಅವಸ್ಥೆ ಅಂತ ಕರಿತೀವಿ ನೋಡಿ ಈಗ ಕೆಲವೊಂದು ಸಾರಿ ಏನು ಮಾಡ್ತಾರೆ ಮೊಂಪರು ಪರೀಕ್ಷೆಗೆ ಒಳಪಡಿಸ್ತಾರೆ ಅಂತ ನೀವು ಅಪರಾಧ ಮನೋವಿಜ್ಞಾನ ಅದರಲ್ಲಿ ನೀವು ಕೇಳಬಹುದು ಅಲ್ಲಿ ಅರೆ ಪ್ರಜ್ಞಾವಸ್ಥೆಗೆ ನಮ್ಮನ್ನು ಕರ್ಕೊಂಡೋಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಆಗ ನಾವು ನಮ್ಮ ಯೋಚನೆ ಅಥವಾ ನಮ್ಮ ಉತ್ತರಗಳು ಹೇಗಿರ್ತವೆ ಅಂದರೆ ಮ್ಯಾಕ್ಸಿಮಮ್ ಹಂಡ್ರೆಡ್ ಪರ್ಸೆಂಟು ಅಥವಾ ನೈಂಟಿ ಪರ್ಸೆಂಟ್ ಕರೆಕ್ಟ್ ಇರ್ತವೆ ಸೊ ಅಲ್ಲಿ ಆ ಒಂದು ಉತ್ತರಗಳು ಏನಿರ್ತವೆ ಚೇತನಾವಸ್ಥೆ ಇರೋದಿಲ್ಲ ಅರೆ ಪ್ರಜ್ಞಾವಸ್ಥೆಯಲ್ಲಿ ಅವನು ಎಲ್ಲ ಉತ್ತರಗಳನ್ನು ಹೇಳುವಂಥದ್ದು ನಿಮಗೆ ಗಮನಕ್ಕೆ ಬಂದಿರ್ಬೋದು ಹಾಗಾಗಿ ಚೇತನಾವಸ್ಥೆ ಅಂತ ಹೇಳಿದ್ರೆ ನಾವು ಮಾಡುತ್ತಿರುವ ಕೆಲಸ ಯೋಚಿಸುತ್ತಿರುವ ಬಗ್ಗೆ ನಮಗೆ ಅರಿವಿದ್ದರೆ ಆ ಸ್ಥಿತಿಯನ್ನು ಪ್ರಜ್ಞಾಸ್ಥಿತಿ ಅಥವಾ ಚೇತನಾವಸ್ಥೆ ಅಂತ ಹೇಳಿ ನಾವು ಕರಿತೀವಿ ಇದನ್ನು ನೀವು ನೆನಪಿಟ್ಕೊಳ್ಳಿ ಹಾಗೆಯೇ ಮುಂದಿನ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಈ ಪಂಥಗಳ ಬಗ್ಗೆ ಮಾತಾಡೋಣ ರಚನಾ ವಾದ ಯಾಕೆಂದರೆ ಪರೀಕ್ಷೆಗಳಿಗೆ ಬೇಕಾಗಿರುವಂತಹ ಪ್ರಮುಖ ಅಂಶಗಳನ್ನು ನಾನು ನಿಮಗಿಲ್ಲಿ ವಿಚಾರ ಮಾಡ್ತಾ ಇದ್ದೀನಿ ಅಲ್ಲಿ ರಚನಾವಾದ ನೀವು ಆಲ್ರೆಡಿ ಓದಿರ್ಬೋದು ಅಥವಾ ಈಗ ಆಲ್ರೆಡಿ ಅದು ಅನೇಕ ಪ್ರಶ್ನೆಗಳನ್ನು ಈ ಒಂದು ವಿಭಾಗದಲ್ಲಿ ಅಟೆಂಡ್ ಮಾಡಿರ್ಬೋದು ಆದರೂ ಕೂಡ ಏನಾದರೂ ನಿಮಗೆ ಬಿಟ್ಟು ಹೋಗಿರ್ತಕ್ಕಂಥ ಮಾಹಿತಿ ಇದ್ದರೆ ಅದನ್ನು ಇಲ್ಲಿ ರೀಕಾಲ್ ಮಾಡಿಕೊಳ್ಳಿ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಸರ್ ರಚನಾವಾದ ಹಾಗೆ ಕ್ರಿಯಾವಾದ ಸೊ ಇವುಗಳ ಬಗ್ಗೆ ನನಗೆ ಡೌಟ್ ಇದೆ ಇದನ್ನು ಯಾರು ಮಂಡಿಸಿದ್ದು ಇದನ್ನು ಯಾರು ಮಂಡಿಸಿದ್ದು ಹಾಗಂದರೆ ಏನು ಅದು ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಸೊ ಇವೆಲ್ಲವಕ್ಕೂ ಕೂಡ ಈಗ ನಿಮಗೆ ಈಗ ನಾನು ಆವಾಗಲೇ ಒಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ದೆ ಏನದು ಅನುಭವವಾಗುತ್ತಿರುವಂಥ ಸ್ಥಿತಿ ಅಥವಾ ಇಲ್ಲಿ ಚೇತನಾವಸ್ಥೆ ಎಂದರೆ ಡ್ಯಾಶ್ ಅಂತ ಕೊಟ್ಟು ಅನುಭವದ ಹಿಂದಿನ ಸ್ಥಿತಿ ಅನುಭವವಾದ ನಂತರದ ಸ್ಥಿತಿ ಅನುಭವವಾಗುತ್ತಿರುವ ಸ್ಥಿತಿ ಇವೆಲ್ಲವೂ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಈ ರೀತಿ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ನಿಮಗೆ ಬರ್ಬೋದು ಅವನ್ನ ನೆನಪಿಟ್ಕೊಳ್ಳಿ ಅಥವಾ ಚೇತನಾವಸ್ಥೆಯ ಅನುಭವಗಳ ಮನೋವಿಜ್ಞಾನ ಅಂತ ಹೇಳಿದರೆ ಚೇತನಾವಸ್ಥೆಯ ಅನುಭವಗಳ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳಿದ್ದು ಯಾರು ನಾನಾಗಲೇ ಹೇಳಿದೆ ವಿಲಿಯಮ್ ಊಂಟ್ ಎಲ್ಲ ಪ್ರಶ್ನೆಗಳು ಯಾವಾಗ ಬೇಕಾದರೂ ನಿಮಗೆ ಪ್ರಶ್ನೆಯನ್ನ ಯಾವ ರೀತಿ ಬೇಕಾದರೂ ಕೇಳಬಹುದು ಹಾಗಾಗಿ ಆ ಪ್ರಶ್ನೆಗಳ ಒಂದು ಸ್ವರೂಪವನ್ನು ಆಧರಿಸಿ ನಾನು ನಿಮಗೆ ಹೈಲೈಟ್ಸ್ ತಿಳಿಸ್ಕೊಡುವಂಥ ತಿಳಿಸ್ಕೊಡುವಂತ ಪ್ರಯತ್ನ ಈಗ ರಚನಾವಾದಕ್ಕೆ ಬರೋಣ ಈ ರಚನಾವಾದವನ್ನು ಮೊದಲಿಗೆ ಪ್ರತಿಪಾದನೆ ಮಾಡಿದ್ದು ಇ ಬಿ ಟಿಸ್ನರ್ ಅವರು ಸೊ ಈ ಟಿಶ್ನರ್ ಅವರು ರಚನಾವಾದವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ ಸೊ ಅದು ನೆನ್ಪಿಟ್ಕೊಳ್ಳಿ ಹಾಗೆ ಮನೋವಿಜ್ಞಾನ ಮತ್ತು ದೇಹ ಶಾಸ್ತ್ರದ ನಡುವಿನ ಸಂಬಂಧ ಇವೆರಡಕ್ಕೂ ಒಂದು ಲಿಂಕ್ ಅಂದ್ರೆ ಸೌಂಡ್ ಮೈಂಡ್ ಇಸ್ ಎ ಸೌಂಡ್ ಬಾಡಿ ಅಂತ ನಾವು ಕರಿತೀವಿ ದೇಹ ಮತ್ತು ಮನಸ್ಸು ಇವೆರಡಕ್ಕೂ ಕೂಡ ಏನು ಮಾಡ್ತಾರೆ ಸಂಬಂಧವನ್ನು ಕಲ್ಪಿಸ್ತಾರೆ ಬಹಳ ಇಂಪಾರ್ಟೆಂಟ್ ಇಲ್ಲಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಮನೋವಿಜ್ಞಾನ ಮತ್ತು ದೇಹಶಾಸ್ತ್ರದ ನಡುವಿನ ಸಂಬಂಧವನ್ನು ಬೆಸೆಯುವುದು ವಿವರಿಸುವಂಥ ಮನೋವಿಜ್ಞಾನದಪ್ಪ ಅಂತ ಯಾವುದಪ್ಪ ಅಂದರೆ ಅದು ರಚನಾ ವಾದ ಒಬ್ಬ ಅನುಭವೀಯ ಅನುಭವವನ್ನು ಅವನ ಶರೀರ ರಚನೆಯ ಹಿನ್ನೆಲೆಯಲ್ಲಿ ಅರ್ಥ ಮಾ ಅರ್ಥೈಸಿಕೊಳ್ಳುವಂಥ ಪ್ರಯತ್ನವನ್ನೇ ಕೂಡ ರಚನಾ ಪಂಥ ಅಂತ ನಾವು ಹೇಳ್ತೀವಿ ಭಾಳಷ್ಟು ಪ್ರ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆ ಬಂದಿದೆ ಅಂದರೆ ರಚನಾ ಪಂಥ ಅಂತ ಹೇಳಿದರೆ ಒಬ್ಬ ಅನುಭವಿಯ ಅನುಭವವನ್ನು ಅವನ ಶರೀರ ರಚನೆಯ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳುವಂಥ ಒಂದು ಪ್ರಯತ್ನ ಹಾಗೆ ಶರೀರ ಹಿನ್ನೆಲೆಯಲ್ಲಿ ಅನುಭವಗಳ ಅಧ್ಯಯನವೇ ಡ್ಯಾಶ್ ಕೇಳ್ಬೋದು ಅದನ್ನು ರಚನಾ ಪಂಥ ಅಂತ ಕರಿತೀವಿ ಶರೀರ ಶಾರೀರಿಕ ಹಿನ್ನೆಲೆಯಲ್ಲಿ ಒಂದು ಅನುಭವಗಳ ಅಧ್ಯಯನವನ್ನು ರಚನಾ ಪಂಥ ಅಂತ ಕರಿತೀವಿ ಹಾಗೆ ಇಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಮೆದುಳು ಮತ್ತು ನರಮಂಡಲ ದೈಹಿಕ ಆಧಾರ ಯಾವುದಪ್ಪ ರಚನಾ ಪಂಥದ ಪ್ರಕಾರ ಮಾನಸಿಕ ಕ್ರಿಯೆಗಳಿಗೆ ದೈಹಿಕ ಆಧಾರ ಮೆದುಳು ಮತ್ತು ನರಮಂಡಲ ಇದು ಬ ನೆನಪಿಟ್ಕೊಳ್ಳಿ ಸೊ ಇದಿಷ್ಟು ರಚನಾ ವಾದದ ಬಗ್ಗೆ ಇರತಕ್ಕಂಥ ಇನ್ಫಾರ್ಮೇಷನ್ ಇ ವಿ ಟಿಷ್ನರ್ ಅವರು ಇದರ ಒಂದು ಪ್ರತಿಪಾದಕರು ಆಗಿದ್ದರು ಹಾಗೆ ಇನ್ನು ಕ್ರಿಯಾವಾದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾವು ನೋಡೋದಾದರೆ ವ್ಯಕ್ತಿ ತಾನು ಬದುಕಿ ಉಳಿಯಲು ತನ್ನ ಬದುಕಿನ ವಾತಾವರಣದಲ್ಲಿ ಬದಲಾವಣೆ ತರಲಿಕ್ಕೆ ಬಯಸ್ತಾನೆ ಬಹಳ ಇಂಪಾರ್ಟೆಂಟ್ ತಾನು ಬದುಕಬೇಕಂದ್ರೆ ತನ್ನ ಸುತ್ತ ಕೆಲವೊಂದು ಬದಲಾವಣೆಗಳು ಆಗಬೇಕು ಅಂತ ಬಯಸ್ತಾನೆ ಅದನ್ನೇ ಕ್ರಿಯಾವಾದ ಅಂತ ಹೇಳ್ತಾರೆ ಕ್ರಿಯಾವಾದ ಅಂದ್ರೆ ಏನು ವ್ಯಕ್ತಿ ತಾನು ಬದುಕು ಉಳಿಲಿಕ್ಕೆ ತನ್ನ ಬದುಕಿನ ವಾತಾವರಣದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಬಯಸ್ತಾನೆ ಅದನ್ನು ಕ್ರಿಯಾವಾದ ಪ್ರತಿಪಾದಿಸುತ್ತೆ ಈ ಕ್ರಿಯಾವಾದದ ಪ್ರಕಾರ ವ್ಯಕ್ತಿ ತನ್ನ ಪರಿಸರವನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ನೋಡ್ತಾನೆ ಬಹಳ ಇಂಪಾರ್ಟೆಂಟ್ ಅಂದರೆ ಅವನ ಅನುಕೂಲಕ್ಕೆ ತಕ್ಕಂತೆ ನೋಡ್ತಕ್ಕಂಥದ್ದೇ ಈ ಒಂದು ಕ್ರಿಯಾವಾದದ ಒಂದು ಪ್ರಮುಖ ಅಂಶ ಇನ್ನೊಂದು ಈ ಕ್ರಿಯಾವಾದದ ಪ್ರಕಾರ ಮನೋವಿಜ್ಞಾನದ ಅರ್ಥ ಪರಿಸರದ ಹಿನ್ನೆಲೆಯಲ್ಲಿ ವ್ಯಕ್ತಿಯ ಅಧ್ಯಯನ ಮಾಡ್ತಕ್ಕಂಥದ್ದು ನೋಡಿ ಅಲ್ಲಿ ದೇಹ ರಚನೆ ಇತ್ತು ಇಲ್ಲಿ ಪರಿಸರ ಬಂತು ಅರ್ಥ ಮಾಡ್ಕೊಳ್ಳಿ ಬಹಳ ಇಂಪಾರ್ಟೆಂಟಾಗಿ ಕ್ರಿಯಾವಾದ ಏನು ಹೇಳ್ತದೆ ಅಂದರೆ ವ್ಯಕ್ತಿ ಅಧ್ಯಯನವನ್ನು ಪರಿಸರದ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವು ಅಂದರೆ ಅವನು ಮಾಡ್ತಕ್ಕಂಥ ಕೆಲಸಗಳೆಲ್ಲವೂ ಅವನ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅವನಿರುವಂಥ ಪರಿಸರಕ್ಕೆ ಸೀಮಿತವಾಗಿರ್ತವೆ ಅಂತಕ್ಕಂಥದ್ದು ಹಾಗಾದರೆ ಒಂದು ಪ್ರಶ್ನೆ ಯಾರು ಈ ಒಂದು ಕ್ರಿಯಾವಾದದ ಪ್ರತಿಪಾದಕರು ಅಂತ ನಿಮ್ಮನ್ನೇನಾದರೂ ಕೇಳಿದರೆ ಜಾನ್ ಡೂಯಿ ಅವರು ಕ್ರಿಯಾವಾದದ ಪ್ರತಿಪಾದಕರು ಅಥವಾ ಪ್ರವರ್ತಕರು ಜಾನ್ ಡೂಯಿ ಕ್ರಿಯಾವಾದದ ಪ್ರಕಾರ ಮನುಷ್ಯ ವರ್ತನೆಯು ಮನುಷ್ಯನ ವರ್ತನೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತ ಹೇಳಿದ್ರೆ ಅಥವಾ ಯಾವುದನ್ನು ಆಧರಿಸಿರುತ್ತೆ ಅಂದರೆ ಅದು ಕೇವಲ ಪರಿಸರವನ್ನು ಅವಲಂಬಿಸಿರುತ್ತೆ ಸೊ ವ್ಯಕ್ತಿ ಇರ್ತಕ್ಕಂಥ ಪರಿಸರ ಏನಿದೆ ಅದು ಅವನ ಒಂದು ವರ್ತನೆಯನ್ನು ಅವಲಂಬಿಸಿರುತ್ತೆ ಅಂತಕ್ಕಂಥದ್ದು ನೀವು ನೆನಪಿಟ್ಕೋಬೇಕು ಹಾಗೆಯೇ ಇನ್ನಷ್ಟು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಕ್ರಿಯಾವಾದದಲ್ಲಿ ಇದರ ಪ್ರಕಾರ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ಅವಲೋಕನ ವಿಧಾನವ ಸೂಕ್ತ ಅಂತ ಹೇಳುತ್ತೆ ಅಂದರೆ ನಿಮಗೆ ಪ್ರಶ್ನೆ ಯಾವ ರೀತಿ ಬರ್ಬೋದು ಪರೀಕ್ಷೆಯಲ್ಲಿ ಇದು ಅಂತ ಹೇಳಿದ್ರೆ ಕ್ರಿಯಾವಾದಿಗಳ ಪ್ರಕಾರ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಡ್ಯಾಶ್ ವಿಧಾನ ಸೂಕ್ತ ಅಂತ ಕೇಳ್ತಾರೆ ಆವಾಗ ನೀವು ವ್ಯಕ್ತಿಯ ಅಧ್ಯಯನ ಅವಲೋಕನ ವಿಧಾನ ಸೊ ಮತ್ತೆ ಗೆಸ್ಟಾಲ್ಟ್ ವಿಧಾನ ಇನ್ನೇನೇನೋ ಬೇರೆ ಬೇರೆ ಪದ್ಧತಿಗಳನ್ನು ಕೊಟ್ಟಾಗ ಅವಲೋಕನ ವಿಧಾನ ಅಥವಾ ವೀಕ್ಷಣಾ ವಿಧಾನ ಎರಡು ಒಂದೇ ಸೊ ಇದು ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಕ್ರಿಯಾವಾದ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಯಾಕೆಂದರೆ ನಿಮಗೆ ಇರುವಂಥ ಕಡಿಮೆ ಸಮಯದಲ್ಲಿ ಕವರ್ ಮಾಡ್ತಕ್ಕಂತಹ ಕೆಲವೊಂದು ಅಂಶಗಳನ್ನು ನಾನು ತಿಪ್ಪಿಸ್ಕೊಟ್ಟಿದ್ದೀನಿ ಇನ್ನು ವರ್ತನಾವಾದ ಸೊ ಇದು ಒಂದು ವರ್ತನಾ ಪಂಥ ಅಂತಲೂ ಕೂಡ ನೀವು ಹೇಳ್ಬೋದು ಈ ವರ್ತನವಾದ ಪ್ರಮುಖವಾಗಿ ಏನು ಅಧ್ಯಯನ ಮಾಡುತ್ತೆ ವರ್ತನೆಯನ್ನು ಅಧ್ಯಯನ ಮಾಡುತ್ತೆ ಮನೋವಿಜ್ಞಾನವನ್ನು ವರ್ತನೆ ಅಧ್ಯಯನ ಅಂಥೇಳಿ ಇಲ್ಲಿ ಕರೀತಾರೆ ಅದು ಬಹಳ ಇಂಪಾರ್ಟೆಂಟು ಹಾಗೆ ಇದರ ಪ್ರತಿ ಪ್ರವರ್ತಕರು ಪ್ರತಿಪಾದಕರು ನಾನು ನಿಮಗೆ ತರಗತಿಯ ಮೊದಲಿಗೆ ಹೇಳಿದ್ದೆ ಜೆ ಬಿ ವ್ಯಾಟ್ಸನ್ ಅವರೊಬ್ಬರು ವರ್ತನವಾದಿ ಅವರೇ ಈ ಒಂದು ವರ್ತನವಾದದ ಪ್ರತಿಪಾದಕರು ಸೊ ವರ್ತನವಾದವನ್ನು ಬೆಂಬಲಿಸ್ತಕ್ಕಂಥವರು ಇನ್ನೂ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಜೆ ಬಿ ವ್ಯಾಟ್ಸನ್ ಅವರು ಹಾಗೆ ಮನೋವಿಜ್ಞಾನವನ್ನು ವರ್ತನೆ ಅಧ್ಯಯನ ಅಂತ ಕರೆದ್ರು ಈ ಪಂಥ ನೋಡಿ ಏನನ್ನು ನಿರಾಕರಿಸಿತು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ಬೋದು ಮನಸ್ಸು ಮತ್ತು ಅನುಭವ ಹಾಗೆ ಸಂವೇದನೆ ಚೇತನ ಅಂದರೆ ಪ್ರಜ್ಞೆ ಇವುಗಳನ್ನು ಖಂಡಿತವಾಗಿ ನಿರಾಕರಿಸುತ್ತದೆ ಅಂದರೆ ಮಾಡುವಂಥ ಕೆಲಸನೇ ಭಾಳ ಇಂಪಾರ್ಟೆಂಟು ಇವೆಲ್ಲವೂ ಅಲ್ಲ ಅಂತಕ್ಕಂಥದ್ದು ಈ ಒಂದು ವರ್ತನಾವಾದ ಬಲವಾಗಿ ನಂಬಿದೆ ಮತ್ತು ಹೇಳುತ್ತೆ ವರ್ತನಾವಾದದ ಪ್ರಕಾರ ವ್ಯಕ್ತಿ ಪ್ರತಿ ವರ್ತನೆಯು ಒಂದು ಪ್ರೇರಣೆಯಿಂದ ಕೂಡಿರುತ್ತೆ ಪ್ರತಿ ವರ್ತನೆ ಯಾವುದೇ ಒಂದು ವರ್ತನೆ ಮನುಷ್ಯ ಮಾಡ್ತಾ ಇದ್ದಾನೆ ಅದಕ್ಕೆ ಏನು ಕಾರಣ ಇರುತ್ತೆ ಒಂದು ಪ್ರೇರಣೆ ಇರುತ್ತೆ ಸೊ ಒಂದು ಮೋಟಿವೇಶನ್ ಇರುತ್ತೆ ಅಂತಕ್ಕಂಥದ್ದು ಈ ಒಂದು ವರ್ತನಾವಾದಿಗಳ ಪ್ರಕಾರ ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಅಂದರೆ ಈಗ ಏನಾದರೂ ಒಂದು ಕೆಲಸವನ್ನು ಫಾರ್ ಎಕ್ಸಾಂಪಲ್ ನೀವು ಒಂದು ಟೆಕ್ಸ್ಟ್ ಬುಕ್ಕನ್ನು ತೊಗೊಂಡು ಓದ್ತಾ ಇದ್ದೀರಿ ಅಂದಾಗ ಅಥವಾ ನಿಮ್ಮ ಊರಿಗೆ ನೀವು ಹೋಗ್ತಾ ಇದ್ದೀರಿ ಅಂದಾಗ ದರ್ ಈಸ್ ಒನ್ ಮೋಟಿವೇಶನ್ ಅಂದರೆ ಒಂದು ಪ್ರೇರಣೆ ನಿಮ್ಮಲ್ಲಿದೆ ಏನೋ ಒಂದು ಕೆಲಸ ಮಾಡ್ತಿದ್ದೀರ ಅಂದಾಗ ಆ ಒಂದು ಪ್ರೇರಣೆಯ ಶಕ್ತಿ ಎಷ್ಟಿರುತ್ತೆ ಅದರ ಮೇಲ್ಗಡೆ ನೀವು ಯಾವುದೇ ಒಂದು ಕೆಲಸ ಅಥವಾ ಯಾವುದೇ ವರ್ತನೆಯನ್ನು ನೀವು ಮಾಡ್ತೀರಾ ಅದರ್ವೈಸ್ ಯು ಕಾಂಟ್ ಅಂತ ಹೇಳಿಬಿಟ್ಟು ಸೊ ಅದು ವರ್ತನಾವಾದಿಗಳ ಪ್ರಕಾರ ಇರುವಂಥದ್ದು ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕು ಇನ್ನು ಇನ್ನೊಂದು ಪ್ರಮುಖವಾದಂಥದ್ದು ಗೆಸ್ಟಾಲ್ಟ್ ವಾದ ಅಂತ ಬರುತ್ತೆ ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಈ ವರ್ತನಾವಾದದ ಮೇಲೆ ಒಂದು ಪ್ರಶ್ನೆ ಕೇಳಿದ್ರು ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಈಗ ವರ್ತನವಾದಿಗಳ ಪ್ರಕಾರ ವ್ಯಕ್ತಿಯ ಪ್ರತಿಯೊಂದು ವರ್ತನೆಗೂ ಸಹ ಏನಾಗಿರುತ್ತೆ ಅಂತ ಸೊ ಏನಾಗಿರ್ತದೆ ಅಂದರೆ ನೀವು ಆಪ್ಷನ್ಸಲ್ಲಿ ಒಂದು ಪ್ರೇರಣೆಯಿಂದ ಕೂಡಿರ್ತದೆ ಪ್ರತಿಯೊಂದು ವರ್ತನೆಯು ಕೂಡ ಒಂದು ಪ್ರೇರಣೆಯಿಂದ ಕೂಡಿರ್ತದೆ ಅಂತಕ್ಕಂಥದ್ದನ್ನು ನೀವು ನೆನಪಿಟ್ಕೊಳ್ಬೇಕು ಸೊ ನೆಕ್ಸ್ಟು ನೋಡೋಣ ಗೆಸ್ಟಾಲ್ಟ್ ವಾದ ಏನು ಗೆಸ್ಟಾಲ್ಟ್ ಅಂತ ಹೇಳಿದರೆ ಸಮಗ್ರ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಗೆಸ್ಟಾಲ್ಟ್ ಅಂದರೆ ಸಮಗ್ರತೆ ಅರ್ಥನೇ ಇದೆ ಅದು ಅಥವಾ ಜೋಡಣ ದೃಷ್ಟಿ ಹೌದಾ ಅದನ್ನು ನಾವು ಗೆಸ್ಟ್ ಆಲ್ಟ್ ಅಂತ ಕರಿತೀವಿ ಬಿಡಿ ಬಿಡಿ ಭಾಗಗಳನ್ನು ಜೋಡಿಸಿಕೊಂಡು ಅರ್ಥ ಮಾಡಿಕೊಳ್ಳುವುದೇ ಸರ್ ಇದಕ್ಕೆ ಯಾವುದೋ ಒಂದು ಪ್ರಯೋಗ ನೆನಪಾಗುತ್ತೆ ನನಗೆ ಚಿಂಪಾಂಜಿ ಕೊಹಿಲರ್ ಅವರು ಮಾಡಿರ್ತಕ್ಕಂಥದ್ದು ಎಸ್ ಸೊ ಅಲ್ಲಿ ಜರ್ಮನ್ ಪದ ಈ ಒಂದು ಗೆಸ್ಟ್ ಆಲ್ಟ್ ಅಂತಕ್ಕಂಥದ್ದು ಇದರ ಅರ್ಥ ಅರ್ಥಪೂರ್ಣ ಆಕೃತಿ ಬಿಡಿ ಬಿಡಿ ಆಗಿರಂಗಿಲ್ಲ ಈಗ ಅಲ್ಲಿ ಒಂದು ಪಂಜರದಲ್ಲಿ ಚಿಂಪಾಂಜಿಯನ್ನು ಹಾಕಿದ್ರು ಆ ಚಿಂಪಾಂಜಿಗೆ ಇಲ್ಲಿ ಬಾಳೆ ಗೊಣೆಯನ್ನ ಹಾಕಿದ್ರು ಒಂದು ಬಾಕ್ಸ್ಗಳನ್ನು ಇಟ್ಟಿದ್ರು ಬಾಕ್ಸ್ ಹತ್ತಿ ಆ ಬಾಳೆ ಗೊಣೆಯನ್ನು ತಗೊಂತು ಮತ್ತೆ ಎರಡು ಪೈಪ್ಗಳನ್ನು ಇಟ್ಟಿದ್ರು ಒಂದಕ್ಕೊಂದು ಜೋಡಿಸಿ ಇಲ್ಲಿ ಹೊರಗಡೆ ಇರ್ತಕ್ಕಂಥ ಒಂದು ಬಾಳೆಹಣ್ಣನ್ನು ತಿಂತು ಅಂದರೆ ಬುದ್ಧಿಯನ್ನು ಉಪಯೋಗಿಸ್ತು ಅದ್ರ ಬದಲು ಕಿರ್ಚೋದು ಪರಚೋದು ಎಗರೋದು ಏನೇನೋ ಮಾಡಲಿಲ್ಲ ಅದು ಐಡಿಯಾ ಮಾಡ್ತು ಅಂದರೆ ಸಮಗ್ರವಾಗಿ ಅಧ್ಯಯನವನ್ನು ಮಾಡ್ತು ಅದಕ್ಕೆ ನಾವು ಗೆಸ್ಟಾಲ್ಟ್ ವಾದ ಅಂತ ಕರಿತೀವಿ ಬಹಳ ಇಂಪಾರ್ಟೆಂಟು ಈ ವಾದದ ಪ್ರಕಾರ ವ್ಯಕ್ತಿ ಸಂಗತಿಗಳನ್ನು ಜೋಡಣೆಯಿಂದ ಸಮಗ್ರವಾಗಿ ಸ್ವೀಕರಿಸುತ್ತಾನೆ ಮಾಡ್ತಾನೆ ವ್ಯಕ್ತಿ ತನ್ನ ಸಂಗತಿಗಳನ್ನು ಜೋಡಣೆಯಿಂದ ಸಮಗ್ರವಾಗಿ ಸ್ವೀಕರಿಸ್ತಾನೆ ಪ್ರಮುಖ ಆದ್ಯತೆ ಸಮಗ್ರತೆ ಅಥವಾ ಜೋಡಣೆಗೆ ಇಲ್ಲಿ ಕೊಡಲಾಗಿದೆ ಬಿಡಿ ಬಿಡಿ ಭಾಗಗಳನ್ನು ಜೋಡಿಸಿಕೊಂಡು ಅರ್ಥ ಮಾಡಿಕೊಳ್ಳುವುದೇ ಸಮಗ್ರತೆ ಅಥವಾ ಜೋಡಣಾ ದೃಷ್ಟಿ ಅಥವಾ ಗೆಸ್ಟ್ ಆಲ್ಟ್ ಅಂತ ನಾವು ಹೇಳಬಹುದು ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಮತ್ತಷ್ಟು ಎಜುಕೇಷನಲ್ ಇನ್ಫಾರ್ಮೇಷನ್ ಉದ್ಯೋಗದ ಮಾಹಿತಿ ನಿಮಗೆ ನನ್ನ ಕಡೆಯಿಂದ ಸಿಗ್ತದೆ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಯಾರಿಗೆ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಅವರಿಗೆ ಇದನ್ನು ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್